ಕರ್ನಾಟಕದಲ್ಲಿ ಇವತ್ತು ಹಾಲಿನ ಅಭಾವ ಸೃಷ್ಟಿಯಾಗಿದೆ ಆ ಸೃಷ್ಟಿ ಕೃತಕವಾದ ಸೃಷ್ಟಿ ಪ್ರತಿ ವರ್ಷವೂ ಬೇಸಿಗೆ ಕಾಲದಲ್ಲಿ ಹಾಲು ಅಭಾವ ಇರ್ತದೆ ಹಿಂದಿನ ಆಡಳಿತ ಮಂಡಳಿಗಳು ಈ ಹಾಲಿನ ಅಭಾವವನ್ನ ಚಾಕಚಕ್ಯತೆಯಿಂದ ನಿಭಾಯಿಸ್ತಾ ಇದ್ವು ಹಾಲು ಸರ್ಪ್ಲಸ್ ಇರುವಂತ ಸಮಯದಲ್ಲಿ ಹಾಲಿನ ಪುಡಿಯನ್ನ ತಯಾರು ಮಾಡಿ ಸರ್ಪ್ಲಸ್ ಇಲ್ಲದೆ ಇರುವಾಗ ಹಾಲು ಮತ್ತೆ ಮೊಸರನ್ನೇ ಗ್ರಾಹಕರು ಕೊಡ್ತಕ್ಕಂತ ಒಂದು ಚಾಕಚಕ್ಯತೆಯನ್ನು ಮೆರೆದು ಇಷ್ಟು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಹಾಲಿನ ಕೊರತೆ ಇಲ್ಲದೇ ಇದ್ದಂಗೆ ನೋಡ್ಕೊಂಡಿದ್ವಿ ಆದ್ರೆ ಇವತ್ತಿನ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿ ಆಡಳಿತ ಮಂಡಳಿ ಕೃತಕವಾದ ಅಭಾವ ಸೃಷ್ಟಿ ಮಾಡುವ ಉದ್ದೇಶದಿಂದನೇ ಇಂತಹ ಒಂದು ಬಿಕ್ಕಟ್ಟನ್ನ ಎಣೆದಿದ್ದಾರೆ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಹೈನುಗಾರಿಕೆ ಅನ್ನೋದು ನಷ್ಟದ ಬಾಬತ್ತಾಗಿ ಪರಿವರ್ತನೆಯಾಗಿದೆ ಪರಿವರ್ತನೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ಹೈನೋದ್ಯಮಕ್ಕೆ ಆಗ್ತಕ್ಕಂತ ಎಲ್ಲ ಗಳ ಕಾಸ್ಟ್ ಹೆಚ್ಚಾಗಿದೆ ಸ್ಪೀಡ್ ಕಾಸ್ಟ್ ಎಷ್ಟು ಹೆಚ್ಚಾಗಿದೆ ಹಸಿರು ಮೇವಿನ ಒದಗಿಸತಕ್ಕಂತದ್ದು ಹೆಚ್ಚಾಗಿದೆ ಗಂಟು ರೋಗ ಬಂದು ಐವತ್ತು ಸಾವಿರಕ್ಕೂ ಹೆಚ್ಚಿನ ಹಸುಗಳು ಸತ್ತಿದ್ದಾವೆ ಇಂತಹ ಸಂದರ್ಭದಲ್ಲಿ ಹೈನುಗಾರರ ಮತ್ತು ಹಸು ಸಾಕಾಣಿಕೆದಾರರ ಬೆಂಬಲಕ್ಕೆ ನಿಲ್ಬೇಕಾಗಿದ್ದಂತ ಬಿಜೆಪಿ ಸರ್ಕಾರ ಇದಕ್ಕೂ ತನಗೂ ಏನು ಸಂಬಂಧವೇ ಇಲ್ಲ ಅಂತ ಅಂತೇಳಿ ನಡ್ಕಂಡದ್ರ ಪರಿಣಾಮವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ಇಳಿಕೆಯಾಗಿದೆ ಅದರ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ಹಾಲಿಗೆ ಕೊರತೆ ಉಂಟಾಗಿ ಆಹಾಕಾರ ಸೃಷ್ಟಿಯಾಗಿದೆ ಇಂಥದ್ದೇ ಒಂದು ಸನ್ನಿವೇಶಕ್ಕೆ ಕಾಯ್ತಾ ಇದ್ದಂತ ಅಮುಲ್ ಅಮುಲ್ನ ಆಡಳಿತ ಮಂಡಳಿ ಬಹಳ ಮುಖ್ಯವಾಗಿ ಅಮುಲ್ ಗುಜರಾತ್ ಅಲ್ಲಿ ಇದ್ರು ಕೂಡ ನರೇಂದ್ರ ಮೋದಿ ಅವರು ಬಿಜೆಪಿಯವರು ಗುಜರಾತ್ನ ಹಲವಾರು ವರ್ಷಗಳ ಆಳಿದ್ರು ಕೂಡ ಅಮುಲ್ನ ಆಡಳಿತ ಮಂಡಳಿಗೆ ಇಲ್ಲಿ ತನಕ ಅವರು ಗೆದ್ದು ಬರ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಕಳೆದ ಚುನಾವಣೆಯಲ್ಲಿ ಅಮುಲ್ ಆಡಳಿತ ಮಂಡಳಿಗೆ ಅವರು ಗೆದ್ದಿದ್ದಾರೆ ಅದರ ಪರಿಣಾಮವಾಗಿ ಇವತ್ತು ಅಮೂಲ್ ಅನ್ನ ಒಂದು ಕೋಆಪರೇಟಿವ್ ಇಂದ ಕಾರ್ಪೊರೇಟ್ ಆಗಿ ಬದಲಾಯಿಸ್ತಕ್ಕಂಥ ಒಂದು ಸಹಕಾರಿ ತತ್ವಕ್ಕೆ ದ್ರೋಹ ಕೆಲಸವನ್ನ ಕೆಲಸವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಈ ರೀತಿ ಸಹಕಾರ ತತ್ವಕ್ಕೆ ದ್ರೋಹ ಬಗ್ಗೆ ಸಹಕಾರ ಚಳವಳಿಯನ್ನ ಕೇಂದ್ರೀಕರಿಸತಕ್ಕಂಥ ಕೆಲಸ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಆರಂಭ ಆಯಿತು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಅದಕ್ಕೆ ಅಂತಿಮ ಸ್ವರೂಪವನ್ನು ಕೊಡ್ತಕ್ಕಂತ ಕೆಲಸವನ್ನ ಹಿಂದಿನ ಯುಪಿಎ ಮತ್ತೆ ಈಗಿನ ಬಿಜೆಪಿ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅಮೂಲ್ ಅನ್ನ ಕರ್ನಾಟಕಕ್ಕೆ ತರತಕ್ಕಂಥ ಉದ್ದೇಶ ಮಾತ್ರ ಇದ್ರ ಹಿಂದಗಡೆ ಇಲ್ಲ ಕರ್ನಾಟಕ ರಾಜ್ಯದ ಸಹಕಾರಿ ಸಂಘಗಳು ಸೇರಿದಂತೆ ಕೇರಳದ ಸಹಕಾರಿ ಸಂಘಗಳು ಸೇರಿದಂತೆ ಅತ್ಯಂತ ಲಾಭದಾಯಕವಾಗಿ ನಡೀತಾ ಇರತಕ್ಕಂಥ ಸ್ಥಳೀಯ ಸಹಕಾರಿ ಸಂಘಗಳನ್ನ ಬಹು ರಾಜ್ಯ ಸಹಕಾರಿ ಸಂಘಗಳಾಗಿ ಪರಿವರ್ತನೆ ಮಾಡಿ ಅವುಗಳ ಮೇಲೆ ನೇರವಾಗಿ ಕೇಂದ್ರ ಸರ್ಕಾರ ನಿಯಂತ್ರಣವನ್ನ ಸಾಧಿಸತಕ್ಕಂತಹ ಹುನ್ನಾರ ಇದರೊಳಗಡೆ ಅಡಗಿದೆ ಹಾಗಾಗಿ ಅಮುಲ್ ಹಾಲು ಮಾರಾಟದ ಹೆಸರಿನಲ್ಲಿ ಕರ್ನಾಟಕಕ್ಕೆ ಬರಬೇಕು ಆ ಮುಖಾಂತರ ಕೆ ಎಫ್ ಜೊತೆ ಸಹಕಾರವನ್ನು ಸಾಧಿಸಬೇಕು ಕೆ ಎಫ್ ಮತ್ತು ಅಮುಲ್ ಎರಡರ ನಡುವೆ ಒಂದು ಒಡಂಬಡಿಕೆಯನ್ನು ಮಾಡೋದ್ರ ಮುಖಾಂತರ ಈ ಎರಡನ್ನು ಸೇರಿಸಿ ಒಂದು ಬಹುರಾಜ್ಯ ಸಹಕಾರಿ ಸಂಸ್ಥೆಯನ್ನ ಪರಿವರ್ತನೆ ಮಾಡಬೇಕು ಕೆ ಎಂ ನಿಯಂತ್ರಣವನ್ನ ಕೆ ಎಂ ನ ಆಡಳಿತವನ್ನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ತನ್ನ ತಕ್ಕ ತಗೋಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾ ಇದೆ ಹಾಗಾಗಿ ಕೆಎಂಎಫ್ ಎಫ್ ನ ಬಹು ರಾಜ್ಯ ಸಹಕಾರಿ ಸಂಸ್ಥೆಯಾಗಿ ಪರಿವರ್ತನೆ ಮಾಡೋದು ಅಂತ ಹೇಳಿದ್ರೆ ಕನ್ನಡದ ಅಸ್ಮಿತೆಯನ್ನು ಇಲ್ಲದೆ ಇದ್ದಂಗೆ ಮಾಡ್ತಕ್ಕಂಥದ್ದು ಕನ್ನಡ ಭಾಷೆಯ ನೆಲೆಯನ್ನ ಇಲ್ಲದೆ ಇದ್ದಂಗೆ ಮಾಡ್ತಕ್ಕಂಥದ್ದು ಏನು ಕೆ ಎಂ ನ ಕಳೆದ ಹಲವಾರು ದಶಕಗಳಿಂದ ಇಲ್ಲಿಯ ಕೂಲಿಕಾರರು ಮಹಿಳೆಯರು ತಮ್ಮ ಶ್ರಮದಿಂದ ಕಟ್ಟಿದಾರೋ ಅದನ್ನ ಒತ್ತು ಕೆಲಸವನ್ನ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಮುಖ್ಯವಾಗಿ ಅಮಿತ್ ಶಾ ನಾಯಕತ್ವದಲ್ಲಿ ಇದು ನಡೀತಾ ಇದೆ ಅನ್ನೋದನ್ನ ಗಮನಿಸಬೇಕು ಆದ್ರಿಂದ ಕೆಎಂಎಫ್ ನ ಎಫ್ ಉಳಿಸ್ಕೊಳ್ತಕ್ಕಂಥದ್ದು ಕನ್ನಡದ ಅಸ್ಮಿತೆಯನ್ನು ಉಳಿಸ್ಕೊಳ್ತಕ್ಕಂಥ ಹೋರಾಟ ಕೆಎಂಎಫ್ ನ ಉಳಿಸಿಕ ಕರ್ನಾಟಕದ ಹೈನೋದ್ಯಮವನ್ನು ಉಳಿಸ್ಕೊಳ್ತಕ್ಕಂಥ ಹೋರಾಟ ಬಿಜೆಪಿ ರಾಜಕಾರಣ ಎಷ್ಟು ನೀಚ ರಾಜಕಾರಣ ಅಂತ ಹೇಳಿದ್ರೆ ಸಹಕಾರ ಚಳುವಳಿಯಲ್ಲಿ ಒಂದು ತತ್ವ ಇದೆ ಸಹಕಾರ ಸಂಘಗಳು ಪರಸ್ಪರ ಸ್ಪರ್ಧೆ ಮಾಡಬಾರದು ಪರಸ್ಪರ ಸಹಕಾರದಿಂದ ಮುನ್ನಡಿಬೇಕು ಅಂತ ಇದೆ ಆದ್ರೆ ಇವತ್ತು ಕರ್ನಾಟಕಕ್ಕೆ ಅಮೂಲ್ ಅನ್ನ ತರುವುದ್ರ ಮುಖಾಂತರ ಇಲ್ಲಿ ಕೆಎಂಎಫ್ ವರ್ಸಸ್ ಅಮೂಲ್ ಎರಡರ ನಡುವೆ ಒಂದು ಸ್ಪರ್ಧೆಯನ್ನ ಉಂಟು ಮಾಡಿ ಇದಕ್ಕೊಂದು ಕಾರ್ಪೊರೇಟ್ ಸ್ವರೂಪವನ್ನು ಕೊಡ್ತಕ್ಕಂಥ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ ಇದು ಸಹಕಾರ ತತ್ವಕ್ಕೆ ಸಂಪೂರ್ಣವಾಗಿ ವಿರೋಧವಾಗಿರ್ತಕ್ಕಂಥದ್ದು ಒಂದು ಸಾರಿ ಕಾರ್ಪೊರೇಟೀಕರಣಗೊಂಡ್ರೆ ಇದರಲ್ಲಿ ಇರ್ತಕ್ಕಂಥ ಸಂಪನ್ಮೂಲವನ್ನ ಕಾರ್ಪೊರೇಟ್ ಗಳಿಗೆ ವರ್ಗಾಯಿಸ್ತಕ್ಕಂಥದ್ದು ಸುಲಭ ಆಗುತ್ತೆ ಜನರ ಕೈಯಲ್ಲಿರ್ತಕ್ಕಂಥ ಸಂಪತ್ತನ್ನ ಜನರ ಕೈಯಲ್ಲಿ ಕೆಎಂಎಫ್ ನ ಮತ್ತೆ ಜನರ ಕೈಯಲ್ಲಿ ಅಮೂಲ್ ಅನ್ನು ಕೂಡ ಕಾರ್ಪೊರೇಟ್ ಗಳಿಗೆ ಹಸ್ತಾಂತರಿಸತಕ್ಕಂತ ಒಂದು ದೊಡ್ಡ ಸಂಚಿನ ಭಾಗವಾಗಿ ಇವತ್ತು ಕರ್ನಾಟಕಕ್ಕೆ ಅಮೂಲ್ ಬರಲಿಕ್ಕೆ ಹವಣಿಸ್ತಾ ಇದೆ ಇಲ್ಲಿಯ ಬಿಜೆಪಿ ಸರ್ಕಾರ ಇಲ್ಲಿಯ ಬಿಜೆಪಿ ನಾಯಕರುಗಳು ಕರ್ನಾಟಕದಲ್ಲಿ ಅಮೂಲ್ಗೆ ರತ್ನಗಂಬಳಿಯನ್ನು ಅನ್ನು ಹಾಸ್ತಕ್ಕಂತ ಉತ್ಸುಕತೆಯನ್ನು ತೋರ್ತಾ ಇದ್ದಾರೆ ಆ ಮೂಲಕ ಇಲ್ಲಿಯ ಬಿಜೆಪಿ ಕರ್ನಾಟಕದ ಹಿತಾಸಕ್ತಿಗೆ ಕನ್ನಡಿಗರ ಹಿತಾಸಕ್ತಿಗೆ ಕನ್ನಡಿಗರಿಗೆ ಅಸ್ಮಿತೆಗೆ ಧಕ್ಕೆ ತರ್ತಕ್ಕಂತಾಗಿದೆ ಇದನ್ನ ನಾವು ಯಾವುದೇ ಬೆಲೆ ಕೊಟ್ಟಾದ್ರೂ ಸೋಲಿಸಲೇಬೇಕಾಗಿದೆ